ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಕೆಲಸ ಅಂತ ಎಲ್ಲ ಮುಗೀತು, ಇನ್ನೇನಾರು ಬಿಟ್ಟೆನಾ ನಾನು? ಹಾಂ, ಇಲ್ಲೆಲ್ಲ ಮುಗ್ದೈತಿ. ಆರಾಮ್ ಕುಂತೀವಿ ನೋಡ್ನೀಗ. ಬಿಗ್ ಬಾಸ್ ನೋಡೇ ಇಲ್ಲ ನಾನು ನಿನ್ನೆ, ಭಾಳ ಲೇಟಾಗಿತ್ತು, ಬೇಸರ ಮುಕ್ಕೊಂಬಿಟ್ಟೆ. ರಿಮೋಟ್ ಎಲ್ಲೈತಿ? ಅಯ್ಯಯ್ಯೋ, ಎಲ್ಲಿಟ್ಟೆ ನಾನು? ಇವ್ರು ಹೇಳೇನು ಎತ್ಕೆತ್ತಾರೆ ಹಿಡಿದು ಒಟ್ಟೆ ಹೇಳಿದ ಕೆಲಸ ಒಟ್ಟೆ ಮಾಡಂಗಿಲ್ಲ ನೋಡು. ಎಲ್ಲಿಟ್ಟಾರ ರಿಮೋಟ್? ಒಂದು ಸಾಮಾನು ಇತ್ತಲ್ಲಿ ಇಡಂಗಿಲ್ಲ. ಕಡಿ ಸರ್, ನಮಸ್ಕಾರ ರೀ. ಏನಪ್ಪ, ಒಂದೆರಡು ದಿನ ರಜಾ ಬೇಕಾಗಿತ್ರಿ. ರಜಾ ಬೇಕು? ಹಾ ರೀ ಸರ. ಈಗ್ಯಾಕೋ ಹಾಬಿಲ್ಲ ಹುಣ್ಣಿಮಿಲ್ಲ, ಈಗ್ಯಾಕೆ ರಜಾ ನಿನ್ಗೆ? ಸರ್, ನಾನು ಹೇಳ್ತಿ ತವ್ರ ಮನೆಗೆ ಹೇಳ್ರಿ, ಕರ್ಕೊಂಬರಾಕ ಒಂದೆರಡು ದಿನ ಶುಟ್ಟಿ ಕೊಡ್ರಿ. ತವ್ರ ಮನೆಗೆ ಹೋಗ್ಯಾಳು? ಹಾಂ ರೀ. ಎಂಥ ಅದೃಷ್ಟವಂತದೀವೋ, ಎಂಥ ಪುಣ್ಯವಂತದಿದ್ದಿ. ಅಲ್ಲೋ, ನೀನು ಏನು ತವ್ರ ಮನೆಗೆ ಹೋಗ್ಯಾಳ? ಇನ್ನೊಂದು 4 ತಿಂಗಳು ಅಲ್ಲೇ ಇರ್ಲಾಕಿ. ಯಾಕೆ ರೀ ಸರ? ಅಲ್ಲೋ, ಏಂತಿ ತವ್ರ ಮನೆಗೆ ಹೋಗ್ಯಾಳಿಲ್ಲೋ? ಈಗ ನಿನಗೆ ಎಂಜಾಯ್ಮೆಂಟ್ ಮಾಡುವಂಥ ಟೈಮ್ ಇದೆ, ಇಂಥ ಅವಕಾಶ ಯಾವಾಗ ಸಿಗ್ತದೆ ನಿನಗೆ? ಇನ್ನಾಗ ಬೇಕಾದ್ರೆ ನಿನಗೆ 2 ದಿವಸ ರಜಾ ಅಲ್ಲ, 4 ದಿವಸ ರಜಾ ಕೊಡ್ತಾನೆ. ದೋಸ್ತರ ಜೋಡಿ ಗೋವಾಕ್ಕೆ ಹೋಗು, ಎಂಜಾಯ್ಮೆಂಟ್ ಮಾಡು, ಡ್ರಿಂಕ್ಸ್ ಮಾಡು, ಫುಲ್ ಎಂಜಾಯ್ಮೆಂಟ್ ಮಾಡ. ಈ ಚಾನ್ಸ್ ಯಾವಾಗೂ ಸಿಗಂಗಿಲ್ಲ ನಿನಗೆ. ನಾನು ಹೆಂತಿ ಅದಾಳೆ, ತವ್ರ ಮನೆಗೆ ಹೋಗಂದ್ರೆ ಒಟ್ಟ ಹೋಗಂಗಿಲ್ಲಕ್ಕೆ. ಹ್ಞೂ, ಯಾಕೆ ರೀ ಸರ? ನಿಮ್ಮ ಮನೆಯಾಗ ನೀವು ಹೆಂಡತಿಗೆ ಬಳಸ್ತೀರೇನ್ರಿ? ಏ, ನಾ ಯಾಕೆ ಅಂದಲೋ? ಅಲ್ಲೋ, ಹೆಂಡತಿನ ನಾ ಸ್ಟ್ರಿಕ್ ಸ್ಟ್ರಿಕ್ ಇಟ್ಟಿರ್ತಾನೆ, ಇವೆಲ್ಲ ನಮ್ಗೆ ನಡೆಯಂಗಿಲ್ಲ. ನಾ ಹೇಳಿದ ಕೆಲಸ ಆಕೆನೂ ಮಾಡ್ಬೇಕು. ಹ್ಞೂ, ಹಲೋ ರೀ, ಎಲ್ಲದಿರಿ? ಇಲ್ಲೇ ಆಫೀಸ್ದಾಗ ಅದನ್ನ. ಆಫೀಸ್ದಾಗ ಏನ್ ಮಾಡ್ತೀರಿ? ಏನ ಆಫೀಸ್ದಾಗ ಕೆಲಸ ಮಾಡಕತ್ತಾನ ಈಗ? ನೀ ಕೆಲಸ ಆರ ಮಾಡು, ಇನ್ನೊಂದ್ ಏನಾರ ಮಾಡ್ರಿ. ಟಿವಿ ರಿಮೋಟ್ ಎಲ್ಲಿ ಇಟ್ಟಿರಿ ನಂಗ? ಏ, ಅಲ್ಲೇ ಟಿವಿ ಮುಂದೆ ಇದ್ರಬೇಕು ನೋಡ. ಟಿವಿ ಮುಂದ ಎಲ್ಲೈತ್ರಿ? ಇಡೀ ಮನಿನ ಕಿತ್ತೋಗದೆ. ಏ, ಮನಿ ಯಾಕೆ ಕಿತ್ತಾಕಿದೆ? ಮನೆಯಾರ ಕಟ್ಸಿದ್ದೀನಿ ಅದನ್ನ ಹೊಸಾದ ರೀ. ಕಿತ್ತೋಗಿದಂದ್ರ ಹಂಗಲ್ರಿ, ಈ ಪೂರ ಮನಿನ ಹುಡುಕಾಡಿದ್ರ ಅಂತ ಹೇಳ್ತಾನ ನಿಮ್ಗ? ಆಯ್ತಾಳ, ಅಲ್ಲೇ ಅಲ್ಲಿ ಇದ್ರಬೇಕು ನೋಡು ಹುಡುಕ. ಹಂಗಿರ್ರಿ ಸರಳ, ನಾ ಹೆಂಗ್ ಮನಿ ಮಟ್ಟ ಬಂದ್ಕ ರಿಮೋಟ್ ಹುಡುಕ್ ಕೊಡ್ತೀರೋ ಇಲ್ಲೋ ಅಷ್ಟ ಹೇಳ್ರಿ ನಂಗ. ಏ, ಈಗ ಬರಕ್ ಆಗಂಗಿಲ್ಲ. ಬರಕ್ ಆಗಂಗಿಲ್ಲಲ್ಲ, ನೀವು ಅಲ್ಲೇ ಕುಂದ್ರಿ, ನಾನ ಬರ್ತೇನೆ ಆಫೀಸಿಗೆ. ಏ, ಬೇಡ ಬೇಡ ಬೇಡ, ನಾನ ಬರ್ತಾನಳ. ಹಾ, ಆಯ್ತಾಳ, ಬರ್ತಾನ ಬರ್ತಾನ. ಇಲ್ಲ ಹೇಳ್ರಿ ಸರ, ಎಲ್ಲಾರ ಮನಿ ದಾಸಿ ತೂತಾರಿ. ಏ, ಎಲ್ಲರೂ ಮನಿ ದ್ವಾಸಿ ಸಣ್ಣ ಸಣ್ಣ ತೂತಿ ಇದ್ರಬೇಕ? ನಂದು ಇಟ್ಟು ದ್ವಾಡ್ದೈತಿ. ಓ, ಈಗ ನೋಡ, ರಿಮೋಟ್ ಕಳಿತು ನಾನ ಕಾರಣ, ಒಂದು ಚಮಚ ಕಳೆದ್ರು ನಾನ ಕಾರಣ, ಒಂದು ಬಾಂಡೆ ಕಳಿದ್ರು ನಾನ ಕಾರಣ, ಅರಿಬಿ ಕಳೆದ್ರು ನಾನ ಕಾರಣ. ಒಮ್ಮೆ ಏನು ಅನ್ಸತಿ, ನನ್ನ ಹೆಂಡತಿ ಕುತ್ತಿಗೆ ಹೆಚ್ಚಕಬೇಕು ಅನ್ನಿಸ್ತೈತಿ ನನಗೆ. ಸರ, ಫೋನ್ ಚಾಲು ಐತೆ ನೋಡ್ರಿ. ಹಲೋ, ಏನಂದ್ರಿ? ನೀವು ನನ್ನ ಕುತ್ತಿಗೆ ಹಿಚ್ಚಿಗೆ ಸಾಯಿಸ್ತೀರಿ ರೀ? ಸರಳ, ಮನೆಗೆ ಬರ್ರಿ ನೀವು. ನೀವು ನನ್ನ ಕುತ್ತಿಗೆ ಜಿಗ್ತೀರ, ನಾನು ನಿನ್ನ ಕುತ್ತಿಗೆ ಜಿಗ್ತೀನ, ನೋಡೇ ಬಿಡೋಣ, ಬರ್ರಿ ಮನೆಗೆ ಈಗ. ಎಲ್ಲೋ ಬಂದೆವು ಮುಂಜಾನೆ ಮುಂಜಾನೆ, ನಿನಗೆ ಸೂಟಿನೂ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಹೆಂಡತಿ ಏನ ಅಲ್ಲೇ ಒಂದು ವರ್ಷ ಇರಲಿ. ಸರ, ಕಾಲು ಬೀಳ್ತೇನೆ ರೀ. ಕಾಲು ಬೀಳ್ಬೇಡ, ಏನು ಬೀಳ್ಬೇಡ, ನಡಿ ನಡೀನಿ. ಇನ್ನು ನಾ ಹೆಂಗೆ ಹೋಗ್ಲಿಪ್ಪ ಮನೆಗೆ? ಅಂದ್ರೆ ಏನೈತಿ ಕತೆ ಇನ್ನ ನಂದ? ಹೇಳಿ ಏನಾಕತಿ ನೋಡೋಣ. ಬ್ಯಾಗ್ ಪ್ಯಾಕ್ ಮಾಡ್ಕೊಳತ್ತ. ರಿಮೋಟ್ ಸಿಗ್ತಾನೆ? ರಿಮೋಟ್ ಇಟ್ಕೊಂಡ ನೀವ ಕೂತ್ರಿ. ಯಾಕ ಹಂಗ್ಯಾ ಕತಿ? ಅಲ್ಲ, ಬ್ಯಾಗ್ ಯಾಕೆ ತುಂಬ್ಕೊಳತಿ? ನಾನು ತವ್ರ ಮನೆಗೆ ಹೊಂಟೇನ್ರಿ. ನಾನು ತವ್ರ ಮನೆಗೆ ಯಾಕ ಇಂಥ ಸಣ್ಣ ಜಗಳಕ್ಕೆ ತವ್ರ ಮನೆಗೆ ಹೊಂಟೇನ? ಜಗಳದಲ್ರಿ, ನಮ್ಮಪ್ಪ ಫೋನ್ ಹಚ್ಚಿದ್ದ, ಊರಾಗ ಜಾತ್ರೆ ಐತಂತ, ಒಂದ್ ವಾರ ಬಾ ಅಂತಂದ್ರಿ, ಅರ್ಜೆಂಟ್ ಆಗಿ ಬರ್ಬೇಕಂತ್ರಿ, ಅದಕ್ಕೆ ಹೊಂಟೇನಿ. ಒಂದ್ ವಾರ? ಹಾ ರೀ. ಯಾಕ್ರಿ ನನ್ ಬಿಟ್ಟಿರಂಗಿಲ್ಲ ನೀವು ಒಂದ್ ವಾರ? ಅಷ್ಟ ಇಷ್ಟ ಪಡ್ತೀರಿ ನೀವು ನಂಗೆ? ನೀವು ಚಿಂತೆ ಮಾಡಕ್ ಹೋಗ್ರಿ, ಯಾರಿಂದ ಪಟ್ಟೆ ತಪ್ಪ. ಏ, 2 ದಿವಸ ಬೇಡ, 2 ವಾರ ನಿಂದ್ರ ನಡಿತೈತಿ. ಯಾಕಂದ್ರೆ ಭಾಳ ದಿವಸ ಮ್ಯಾಗ ತವ್ರ ಮನೆಗೆ ಹೊಂಟಿಯಲ್ಲ. ಹೋಗಿ ಒಂದು ಸ್ವಲ್ಪ ಅಲ್ಲಿ ಹೋಗಿ ನಿಮ್ಮ ಅಪ್ಪಗ ನಿಮ್ಮ ಅವ್ವಗ ಮಾತಾಡ್ಸಿ ಒಂದು 2-3 ದಿವಸ ಎಂಜಾಯ್ಮೆಂಟ್ ಮಾಡ. ನೀ ಹೋಗ, ನೀ ನನಗೆ ಒಟ್ಟ ಚಿಂತೆ ಮಾಡಕ್ಕೆ ಹೋಗ್ಬೇಡ, ಮನೆಯೆಲ್ಲ ನಾನು ನೋಡ್ಕೊತಾನೆ. ಆದ್ರೆ ಮತ್ತೆ ನಾ 2 ವಾರ ಹೋದ್ನ ಅಂದ್ರೆ ನಿಮ್ದು ಊಟದ ಹೆಂಗ್ರಿ? ಏ, ಊಟದ ಒಟ್ಟ ತಲೆ ಕೆಡಿಸ್ಕೋಬೇಡ. ನಾನು ಸಂಜೆನ ಆಫೀಸಾಗಿರ್ತಾನ, ಸಂಜೆಗೆ ಏನೈತಿ ಕಾಣವಳಿಗೆ ಹೋಗಿ ಊಟ ಮಾಡಿ ಮತ್ತೆ ಬಂದು ಮಕ್ಕೋತಾನ. ಮುಂಜಾನೆ ಎಲ್ಲ ಕಸ ಕಸ ಹುಡುಗಿ ಮತ್ತೆ ಕೀಲಿ ಹಾಕಿ ಆಫೀಸ್ಗೆ ಹೋಗ್ಕೊನು. ನನ್ನ ಬಗ್ಗೆ ಒಟ್ಟ ಚಿಂತೆ ಮಾಡಬೇಡ. 2 ದಿನ ಅಲ್ರಿ? ಹಾಂ, ಇಲ್ಲ 2 ವಾರ. ಹಂಗತ್ರ ನಾ ಹೋಗ್ಲಿ. ಹಾ ಹೋಗ, ಮತ್ತೆ ಆಧಾರ್ ಕಾರ್ಡ್ ಅದು ತಗೊಂಡಿಲ್ಲ.
ತಗೊಂಡೇನ್ರಿ, ಆಧಾರ್ ಕಾರ್ಡ್ ಇಟ್ಕೊಂಡೇನಿ, ಎಲ್ಲ ಇಟ್ಕೊಂಡೇನ್ರಿ. ಇಟ್ಕೊಂಡ್ಯಾ? ಬಾಳ ಹುಷಾರ್ ನೀ. ಆದ್ರೂ ಇವು ಒಂದು 500 ರೂಪಾಯಿ ಇಟ್ಕೋ ಇಡಿ. ಎದಕ್ರಿ ರೊಕ್ಕ? ಏ, ಒಂದೊಂದು ಬಸ್ಸಿಗೆ ಆಧಾರ್ ಕಾರ್ಡ್ ನಡೆಯಂಗಿಲ್ಲ. ಏನ್ ತಗೋರಿ, ಮತ್ತೆ ವಾಪಸ್ ಬರಕಾಗೈತಿ. ಮತ್ತೆ ಬಸ್ ನಾಗಿಂದ ವಾಪಸ್ ಬಂದೆ ಅಂದ್ರ ಓ ಈ ಸುಮ್ಮನೆ ಎಮರ್ಜೆನ್ಸಿ ಇಟ್ಕೋ, ನಿನ್ ತಿಳಿಯಂಗಿಲ್ಲ. ತಗೋ ತಗೋ ಬ್ಯಾಗ್. ರೀ, ಮನೆ ಕಡೆ ಎಲ್ಲ ಜಾಪಾನ್ ರೀ, ಹುಷಾರಿರಿ. ಆಯ್ತು, ಹೋಗ್ನಿ ನಡಿ ನಡಿ. ಆದ್ರೂ ನಿಮ್ ಬಿಟ್ಟುವಾಗ ನಂಗೆ ಮನ್ಸ ಬರತ್ತೆ. ನನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಹೋಗ್ನಿ. ನಿಮ್ಮ ಅಪ್ಪಗ ನಾ ಕೇಳಿನ ಅಂತ ಹೇಳ. ನೀ ಹುಷಾರಿ ಮನೆ ಕಡೆ, ಮನಿ ಚಿಂತೆ ಮಾಡಬೇಡ. ನಾ ಅದನ್ನ ಇದಕ್ಕ ಎಲ್ಲ ನೋಡ್ಕೊತಾನ. ಆದ್ರೂ ಆಜು ಬಾಜು ಮಂದಿಯೆಲ್ಲ ಸರಿ ಇರಂಗಿಲ್ಲ, ಹುಷಾರಿರಿ ನೀವು. ನೀವ್ ಕಾಳಜಿ ಮಾಡಬೇಡ. ಏಂತಿ ಊರಿಗೆ ಹೋದಳ ಕಪ್ಪ? ಹಲೋ, ಏ ಬಿಟ್ಟಲೆ, ಇವತ್ತು ನನ್ನ ಹೆಂಡತಿ ಊರಿಗೆ ಹೋದಳ ಮಧ್ಯಾಹ್ನ ಪಾರ್ಟಿ ನಮ್ಮ ಮನ್ಯಾಗ. ಪಟ್ನಾ ಅವ್ರು ಇಬ್ಬರು ದೋಸ್ತರು ಅದಾರಲ್ಲ, ಅವ್ರನ್ನೂ ಕರ್ಕೊಂಡು ಬಾ, ಇವತ್ತು ಫುಲ್ ಎಂಜಾಯ್ ಮಾಡೋಣ. ಎಣ್ಣೆ ನಂದು, ಊಟ ನಿಂದು. ಓಕೆ. ಫುಲ್ ಎಂಜಾಯ್ ಮಾಡ್ರು ಮಕ್ಕಳ್ರ, ಚಿಕನ್ ಮಟನ್ ಎಲ್ಲ ತಿಂದು ಬಿಡ್ರಿ. ಆಯ್ತು. ಶಂಕರ, ನಿಂಬಿಕಾಯಿ ಇಲ್ಲಲು ಬಾಯಿ ಉಳ್ಳುಳ್ಳಿ ಬೇಡ ಅಂತೈತಿ. ಏ, ಅವ ಚಿಪ್ಸ್ ತಿನ್ನು. ಆಯ್ತ ಶಂಕರ. ಹಿಂಗ ನೀನು ಹೊಂತಿನ ಊರಿಗೆ ಕಳ್ಸ್ಕೊತೀರಪ್ಪ, ನಮ್ಗೆ ಪಾರ್ಟಿ ಕೊಡ್ತೀವಿ ಆರಾಮ್ಸ್ರಿ. ಭಾಳ ಆನಂದ ಆಗತ್ ನೋಡಪ್ಪ. ಮಕ್ಕಳ್ರ, ನಿಮ್ಮ ಹೆಂಡತಿನ ನಿಮ್ಮ ಮನ್ಯಾಗ ಇಡ್ರಿ, ನಮ್ಮ ಹೆಂಡತಿನ ಒಬ್ಬಕಿನ ಕಳಿಸ್ಬೇಕನ್ನ. ನೀವು ಮಾಡ್ಬೇಕಾದನ್ನ ಕೆಲಸ. ನಮ್ಮ ಊರಾಗ ನಿನ್ನಟ್ಟು ಖರ್ಚು ಮಾಡೋರು ಯಾರು ಬರೋ ಶಂಕರ? ಅದಕ್ಕೆ ಹೆಂಡತಿ ಕಳ್ಸ್ಬೇಕಿರು, ನಮ್ಗೆ ಪಾರ್ಟಿ ಕೊಡ್ತಿರು. ಓಕೆ ಅಂಜಯ್ ಗಿಡ್ಡ, ಒಂದು ಫಸ್ಟ್ ಕ್ಲಾಸ್ ಒಂದು ಪದ ಹೋಗಿ ಮಗನ. ಪದಾವಾಗಿಲಿ ನೋಡಿ ಸದ್ದ, ಡ್ಯಾನ್ಸ್ ಹೆಂಗ್ ಹೊಡಿತಿರಪ್ಪ ಅಂದ್ರ ನಿನ್ನ ಮನೆಯೆಲ್ಲ ಬೀಳ್ಬೇಕು, ಹಂಗ ಹೊಡಿತೀನಿ ಡ್ಯಾನ್ಸ. ಶಂಕರ, ನಿಶೆ ಆಗಲಾಗೈತಿ, ನನಗೆ ಇನ್ನೊಂದು ಬೀರ್ ತರಿಸು. ಏ, ತರ್ಸೋಣ ತರ್ಸೋಣ, ಅಟ್ಟ ಕೊಡಿ ಮಗ. ಆಯ್ತ, ಪಟ್ಟೆ ಅಟ್ಟ ಕುಡಿತಿ. ಏನು ನಿನ್ನ ನಾಟಕ ಶಂಕರ? ಶಂಕರ, ಥ್ಯಾಂಕ್ಸ್ಪ, ಫುಲ್ ಖುಷಿ ಆಯ್ತು. ಏ ಮಗನ, ರೆಡಿ ಹೋಗ್ರು. ಶಂಕರ, ನಾ ನಡೀತು ಆಯ್ತಾ? ನಡೀತೀನಿ. ನೀನು ಬರ್ತೀಯ? ಏ ಮಕ್ಕಳ್ರೆ ಹೋಗಿನ್ನ, ಮತ್ತೆ ನಾಳೆ ಮಾಡೋಣ. ನಾಳೆ ಎಲ್ಲೈತಿ ಸೋಪ ನಮ್ದು? ಅಯ್ಯೋ, ಇದ್ರ ಮಾಡ ಮಣ್ಣಾಗಡಗ್ಲಿ, ಏನಿದೆ ಸಂತಿ? ನಾ ಒಂದ ದಿನ ಮನೆಯಾಗಿಲ್ಲಂತ ಹೇಳ್ಯಾರ, ಇವ ದೋಸ್ತರು ಕರ್ಕೊಂಡು ಕುಡ್ದ ಬಿಟ್ಟಾನ. ನೋಡ್ತಂತ ಅಡಿ ಅವಾಗ ರೀ ಹೇಳ್ರಿ ಮೇಲೆ. ಏ ಎಡ್ ಜಲ್ದಿ ಊರಿಂದ ಬಂದೆ. ಏ ನಿನ್ನ ಮಾಡ ಮಣ್ಣಾಗಡ್ಲಿ ನೋಡಿ, ಏನೇ ಸಂತಿ ಇದೆ? ಏ ಕುಡಿಯ ಕಲ್ತಿ? ಇಲ್ಲ, ನಾ ಕುಡ್ದಿಲ್ಲ ಕುಡ್ದಿಲ್ಲ ಕುಡ್ದಿಲ್ಲ. ನಾ ಇಟ್ಟದಕ್ಕೆ ಬಿದ್ದಿದ್ದು ಕನಸ ನಿಶೆ ಇಳ್ದ ಬಿಡ್ತಿಲ್ಲ ಅನ್ನೋದೆ. ನನ್ನ ಹೆಂಡತಿ ಬರ್ಬಿಡ್ದೆ ಎಲ್ಲ ಸ್ವಚ್ಛ ಮಾಡಬೇಕು. ಆಡೋಣ ಬಾ, ಆಡೋಣ ಬಾ, ಒಂದಾಗಿ ಹಿಂದಾಗಿ ಆಡೋಣ ಬಾ. ನೋಡ್ರಿ, ಹೆಂಡತಿ ಊರಿಗೆ ಹೋಗಲ್ಲಿ ಇಷ್ಟು ಖುಷಿಯಾಗಿ ಗಾರ್ಡನ್ ಗಿಡನ್ ಎಲ್ಲ ತಿರ್ಗಾಡಕತ್ತನು, ಪಾನಿಪುರಿ ಅವು ಇವು ಎಲ್ಲ ತಿಂದು ಎಂಜಾಯ್ಮೆಂಟ್ ಮಾಡಕತ್ತನ್ರಿ. ಏನು ಮಾಡೋದು, ಹೆಂಡತಿ ಊರಿಗೆ ಹೋಗಲ್ಲಿ ಭಾಳ ಮಜಾ ಅನಿಸ್ತತ್ರಿ, ಖುಷಿ ಅನಿಸ್ತತಿ. ಏನಪ್ಪ, ಯಾವ ಫೋನ್ ಹಚ್ಚಿದ ಇಷ್ಟೊತ್ತಿಗೆ? ನಮ್ಮ ಮಾವ ಯಾಕೆ ಫೋನ್ ಹಚ್ಚಿದ?
ಹೇಳ್ರಿ ಮಾಮ. ಅಳದೇವ್ರ ಏ ಕುಡ್ದ ಕಿಸಿಂದ ಯಾಕೆ ಅಳಾಕತ್ತೀರಿ? ನಿಜ ಹಾಲೋ ಅಪ್ಪ. ಮತ್ತೇನಾತ್ರಿ? ನಿಮ್ಮ ಹೇಳ್ದು ಹಾದ್ಲೋ ಅಪ್ಪ. ಹಾದಳು ಏ ಮನೆ ಯಾರು ಹೋಗ್ಯಾಳ್ರಲ್ಲ ಇನ್ನೊಂದ್ ನಾಲ್ಕು ದಿವ್ಸ ಇರ್ಲಕ್ಕೆ. ಹಾಲೋ ಅಪ್ಪ, ಸ್ವರ್ಗಕ್ಕೂ ಆದ್ಲೋ ಅಪ್ಪ. ಸ್ವರ್ಗಕ್ಕ ಸತ್ಲೋ ನಿನ್ ಹೇಳ್ತಿ? ಹಲೋ ಮಾಮರ, ಮಣ್ಣು ಎಟ್ಟೋದಿಗೆ ರೀ? ಮಣ್ಣು ಕೊಡಕ್ಕೆ ತಯಾರಾಗಲಿಲ್ಲ. ಮೊದಲು ಬಂದು ನೋಡಬಾ ಹುಡುಗಿ ಮಕ್ಕಾಟ. ಆಯ್ತು ಆಯ್ತು ಆಯ್ತು. ಏನು ಮಾಡಲಿ ಏನು ಮಾಡಲಿ? ಹಾಂ, ವಿಠಲಕ್ಕೆ ಫೋನ್ ಹಚ್ಚಂಗಪ್ಪ. ಹಲೋ ಹಲೋ ವಿಠಲ. ಏ ಹೇಳೋ, ಎಲ್ಲಿದೀವ? ಏ ಇಲ್ಲೇ ಮನೆ ಅಂತ ಕದನ್ ಏನಾತ? ಏ ಒಂದು ಸ್ವಲ್ಪ ಅರ್ಜೆಂಟ್ ಬಾರು. ಏನು ಕೆಲಸ ನಿಂದು? ಈಗ ಒಂದು ಸಮಸ್ಯೆ ಆಗೈತಿ. ಏ ಏನು ಗಂಡ ಐತಿ ಜಗಳಾಡಿದ್ರೇನು ಮತ್ತೆ? ಏನಾತ ಹೇಳಿ ಈಗ. ಏ ಅದೆಲ್ಲ ಫೋನ್ಯಾಗ ಹೇಳಕ್ ಬರಂಗಿಲ್ಲ, ಅರ್ಜೆಂಟ್ ಇಲ್ಲಿ ಗಾರ್ಡನ್ದಾಗದನ. ಪಟ್ಟಣ ಬಾರು. ಓ ಒಂದು 5 ನಿಮಿಷ ತಡಿ, ಅಲ್ಲೇ ಬರ್ತೇನೆ ಈಗ. ಹಾಂ ಹಾಂ ಹಾಂ, ಜಲ್ದಿ ಬಾ. ಲಕ್ಷ್ಮೀ ಬೋರಕ್ಕೆ ಬಂದಾಳ, ಮಾದಕ್ಕೆ ಬಂದಾಳೆ ಅವ್ವ, ಹೇಳ ಅವ್ವ. ಏ ಯಾವ್ದಕ್ಕೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ಲೆ? ಏ ಬಿಟ್ಟಲ್ಲ ಬಾರೋ, ಒಂದು ದೊಡ್ಡ ಸಮಸ್ಯೆ ಆಗೈತಿ. ಏನು ಸಮಸ್ಯೆ ಆಗೈತಿ? ಏನಿಲ್ಲ, ನನ್ನ ಹೆಂಡತಿ ಹಾದಾಳತ್ತ. ಏ ಮತ್ತೆ ತವ್ರ ಮನೆಗೆ ಹೋಗ್ಯಾಳ ತಿಳಿದಲ್ಲ? ಏ ಹಂಗಲ್ಲೋ, ನನ್ನ ಹೆಂಡತಿ ಸಾತಾಳತ್ತ. ಯಾವಾಗ? ಏ ನಮ್ಮ ಮಾವ ಫೋನ್ ಹಚ್ಚಿದ್ವು, ಈಗೇನೋ ಸಾತಾಳತ್ತಕ್ಕಿ. ಏ ಮನ್ಷಾಗಿ ಅದಿಯಲ್ವಾ, ನಿಮ್ಮ ಮಾವ ಫೋನ್ ಹಚ್ಚಿ ಹೇಳಿದ್ರು ಇಲ್ಲೇ ಕೂತಿ ಹೋಗ. ಏ ಅಲ್ಲಿ ಹೋಗಿ ಏನು ಮಾಡ್ಲಿ ನಾನು? ಏ ಹೋಗಿ ಹೇಳು. ನನಗೆ ಅಳು ಬರೋತು, ಖುಷಿ ಆಗಕತ್ತೈತಿ. ಯಾವೇ ಏನು ಸತ್ರ ಖುಷಿ ಪಡ್ತಾರ ಯಾರ? ಬುದ್ಧಿಗಿದ್ದು ಐತಲ್ಲೋ ನಿನಗೆ. ಏನು ನನಗೆ ಅಳಾಕ ಬರಂಗಿಲ್ಲ, ಏನು ಮಾಡಲಿ? ಏ ಅಳಾಕೆ ಯಾಕೆ ಬರಂಗಿಲ್ಲ, ನೀ ಅಲ್ಲಿ ಹೋಗಿ ಕುಂದ್ರ ಮಂದಿ ಅಳೋದು ನೋಡಿ ತನಕ ಕಣ್ಣೀರು ಬರ್ತಾವು. ಅಳ ನೀ ಹಿಂಗೆ ಮಾಡಿದ್ರೆ ಐತ್ಲ ನಾಳೆ ಭಾಳ ಸಮಸ್ಯೆ ಆಕೈತೆ. ಈಗ ಹೋಗ ಅಲ್ಲಿ ಹೋಗಿ ಏನು ಮಾಡು, ನಿನ್ನ ಹಿಂತಿನ ಹೊಗಳ ಐ ಲವ್ ಯು ಲಕ್ಷ್ಮಿ ಹಂಗ ಹಿಂಗ ಅನ್ನ. ನಿಮ್ಮ ಮಾವು ನಮ್ಮ ಮಳೆ ಒಂದು ರೇಟ್ ಚಲೋ ಅದಾರ ಅಂತೇಳಿ ಖುಷಿಯಾರ ಪಡ್ತಾರೋ, ಹಿಂಗೆ ಕೂತ್ರೆ ಏನಾತ? ಆದರೂ ನನಗೆ ಅಳಾಕ ಬರಂಗಿಲ್ಲೋ, ಖುಷಿ ಆಗತ್ತೈತಿ. ಹೆಂಗೆ ಅಳತಿ ನೀ ಮಗನ? ಏ ಹ್ಞೂ ಹಿಂಗಾದ್ರೆ ಪುರೋಟಾಗಲ್ಲ. ಏ ಒಂದು ಕೆಲಸ ಮಾಡ್ತೇನ. ಏನು ಈಗ ನಿನ್ನ ಹೆಂಡತಿ ಬದುಕಿದಳ ಅಂದ್ರೆ ಬಂದು ನಿನ್ನ ಕಣ್ಣು ಮುಂದೆ ನಿಂತಿದ್ರೆ ನಿನಗೆ ಹೆಂಗೆ ಆಕೈತ? ಏ ಮಗನ ಅಳಬೇಡ ಸುಮ್ಮನೆ, ಗಾರ್ಡನ್ದಾಗ ಮಂದಿ ಎದ್ದು ಬಂದು ಬಡದಾರ. ಹ್ಞೂ ಹಿಂಗೆ ಅಳತಿದ್ದಿಲ್ಲ, ಈಗ ನಿನ್ನ ಹೆಂಡತಿ ಬದುಕಾಳ ತಿಳ್ಕೊ, ಅಲ್ಲಿ ಹೋಗಿ ಹಿಂಗೆ ಅಳ. ಹ್ಞೂ ಹಂಗೆ ಅಳಬೇಕಾ? ಹ್ಞೂ. ಏ ಆದ್ರೂ ನನಗೆ ಧೈರ್ಯ ಸಾಲ್ವಲ್ತು, ನೀನು ನನ್ನ ಜೋಡಿ ಬಾರೋ ಮಗನ. ಏನಾಕತ್ತೆ? ಬೇಡೋ ಮಗನ, ಸುಮ್ಮ ಹೋಗು. ಬೇಡೋ, ನೀನು ನಡಿ ನಡಿ ಮಗನ, ಅದೊಂದು ಆಕತ್ತೆ ನಡಿ. ಬೋರಕ್ಕ ನನ್ನ ಮಗಳ ಸಾಲ್ಯಾಗ ಬಹಳ ಹಟವಾದಿ ಇದ್ಲ ಸಣ್ಣಾಕಿದ್ದಾಗ. ಅವ್ರನ್ನ ಒಟ್ಟು ಇವ್ರನ್ನ ಬಡುದು ಕಲುಗುದು ಮಾಡ್ತಿದ್ಲ. ಇದು ಬೇಕಂದ್ರೆ ನಾ ಕೊಡಿಸ್ಲಿಲ್ಲ ಅಂದ್ರೆ ನನಗೆ ಕಲುಗ್ಯಾಕ ಬರ್ತಿದ್ಲ ಬೋರಕ್ಕ. ಏ ಮಗನ, ನನ್ನ ಹೆಂಡತಿ ಸತ್ತಾಳೋ, ನಿನ್ನ ಹೆಂಡತಿ ಅಲ್ಲ. ಏ ಮಗನ, ನಿನ್ನ ಹೆಂಡತಿ ಸಲುವಾಗಿ ಯಾರು ಅಳಾಕತ್ತಾರು? ಕಾಲ್ ತೆಗಿಯೋ ಬರ್ರಿ ಅಳಂದ್ರ ನೋಡ್ ಬರ್ರಿ, ನನ್ನ ಮಗಳ ಲಕ್ಷ್ಮಿ ನಿಮ್ ಹೆಂಡತಿ ನೋಡ್ ಬರ್ರಿ ಅಪ್ಪ ಬರ್ರಿ ಅಳಂದ್ರ. ಅಳಂದ್ರ ನನ್ನ ಮಗಳ ಲಕ್ಷ್ಮಿ ನಿಮ್ ಹೆಂಡತಿ ಆದ್ರಿ ಮಾಡ್ಬರ್ರಿ, ಯಾಕೆ ಹೋಗ್ಯಾಳತ್ತ ನಾವು ಬಂದಿವು. ಸಣ್ಣಬಡು ಜೋರಾಗಿ ಹೇಳ ಲಕ್ಷ್ಮಿ 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 ಐ ಲವ್ ಯು ಲಕ್ಷ್ಮಿ, ನನಗೆ ಬಿಟ್ಟು ಹೋದೇನ ಅಂದ್ರೆ ಬಂದ ನೋಡಿ ಅವ್ವ ಕೆತ್ತಗೆ ಮಾಮ. ಮಣ್ಣು ಎಟ್ಟೋತಿಗಿರಿ?
ಇನ್ನ ಜಂಬಿ ಅವರು ಲೋಕಾಪುರದವ್ರು ಜಮಖಂಡಿ ಅವರು ಮುದ್ದೋಳದವ್ರು ಹುಣ್ಣೂರ್ ಅವ್ರು ಬರ್ಬೇಕಪ್ಪ ಮಾಮ ನನ್ನ ಹೆಂಡತಿ ಹೆಂಗ ಸತ್ತಳು ಮಾಮ ಒಂದು ಡಬರು ಉಪ್ಪಿಡಿ ತಿಂದ್ಲು ಗೊಟ್ಟಕ್ ಕಂದ್ಲು ಅಪ್ಪ ಆಯ್ತು ಬಿಡು ಮಾಮ ಇರ್ಲಿ ಈಗ ಗಂಡ ಬಂದನಿಲ್ಲ ಇನ್ನ ಹೆಣ ಉಬ್ಬು ಕುಡ್ದ ಪಾಟ್ನ ಮಣ್ಣು ಮಾಡಿ ಬರೋ ನಡಿ ಮಾಮ ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಏನ ಮನೆ ಬರಹಾರದವ್ರು ಭಜನಾದವ್ರು ಬಂದು ಒಂದ್ ನಾಲ್ಕು ಪದ ಹೇಳಿ ಸೋ ಮೈ ಕಟ್ ಮಣ್ಣು ಮಾಡೋಣ ಏ ಮಾಮ ಭಜನಾದವ್ರು ಬರ್ಗುಡ್ದ ಲೇಟ್ ಆಕತಿ ನಾನ ನನ್ನ ಹೆಂಡತಿ ಸಲ ಒಂದೆರಡು ಪದ ಹಾಡಿ ಬಿಡ್ತಾನ ಬಿಟ್ಟು ಹೋಗ್ಬೇಡ ನನ್ನ ಲಕ್ಷ್ಮಿ ಬಿಟ್ಟು ಹೋಗ್ಬೇಡ ಕ್ಷಮಿಸು ಬಿಡು ನನ್ನ ಹೊಳ್ಳಿ ಬರಬೇಡಿನ್ನ ಹೊಳ್ಳಿ ಬಾಯಿಗ ಮಾಮ ಸಮಾಧಾನ ಸಮಾಧಾನ ಲಕ್ಷ್ಮಿ ಐ ಲವ್ ಯು ಲಕ್ಷ್ಮಿ ನೀನು ಬೆಂಕಿ ಎಲ್ಲಿ ಹಸ್ತಾರಲ್ಲ ಅದೇ ಬೆಂಕಿಯಾಗ ನಾನು ಬಿದ್ದು ಸಾಯ್ತನ ಲಕ್ಷ್ಮಿ ಸಾಯ್ತನ ಅಲ್ಲಿ ಅಂದ್ರ ನಾವ್ ಬೆಂಕಿ ಹಚ್ಚಂಗಿಲ್ರಿ ತಗ್ ತಗದು ಹುಗ್ದು ಮಣ್ಣು ಮಾಡ್ತೀವ್ರಿ ನಾವ್ ಅದ್ರ ಮಗಲ್ ಅವಂಗು ಅಂತ ಇರಿ ಮಗನ ಸುಟ್ಕೊಂಡು ಮಾಮ ನೀ ಏನ್ ಮಾಡ್ಲಿ ನನ್ ಹೆಂಡತಿ ಊರು ಸಮಾಧಾನ Mm-hmm.